ಶ್ರೀ ಸಾಯಿರಾಮ್ ಪ್ರೀತಿಯ ಮಕ್ಕಳಿಗೆ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಡಿಸ್ಕಷನ್ ಮಾಡ್ತಿದ್ವಿ ಅದೇ ರೀತಿ ಹಿಂದಿನ ತರಗತಿಯಲ್ಲಿ ನಾವು ಯುಟ್ಯೂಬ್ನ ಬಾಹಕರ ಅನುಪ್ರಮೇಯ ಮತ್ತು ಅಂಗಗಣಿತ ಮೂಲ ಪ್ರಮೇಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಅದರ ಮೇಲೆ ನಾವು ಲೆಕ್ಕಗಳನ್ನೂ ಮಾಡಿದ್ವಿ ಹಿಂದಿನ ಚ ಕ್ಲಾಸಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀವಿ ನಿಮ್ಗೆ ಹೇಳಿದ್ದೆ ತಾಳೆ ನೋಡಿ ಆ ಥರದ್ದೆಲ್ಲ ಒಂದು ಸ್ವಲ್ಪ ನೀವು ಮನೇಲಿ ಒಂದು ಸ್ವಲ್ಪ ವರ್ಕ್ ಮಾಡಿ ಅಂತ ಮಳೆ ಇರ್ತೀರ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸಿನಲ್ಲಿ ಇಂದಿನ ತರಗತಿಯಲ್ಲಿ ಅಭಾ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಪುನರಾವಲೋಕನ ಪ್ರಮೇಯ ಎಂಟು ಪಾಯಿಂಟ್ ಐದು ಎಂಟು ಪಾಯಿಂಟ್ ಆರು ಮತ್ತು ಎಂಟು ಪಾಯಿಂಟ್ ಏಳರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಒಂದು ಸಂಖ್ಯೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅಂಥ ಸಂಖ್ಯೆಗಳನ್ನು ನಾವು ಅಭಾಗಲ ಸಂಖ್ಯೆಗಳು ಅಂತ ಕರಿತೀವಿ ಪ್ರಮೇಯ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯ ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಪಿಯು ಎ ಅನ್ನು ಭಾಗಿಸುತ್ತದೆ ಇಲ್ಲಿ ಎ ಒಂದು ಧನ ಪೂರ್ಣಾಂಕವಾಗಿದೆ ಈ ಪ್ರಮೇಯನ ನೆನಪಿಟ್ಕೊಳ್ಳಿ ಈ ಪ್ರಮೇಯದ ಮೇಲುಗಡೆ ನಾವು ಲೆಕ್ಕಗಳನ್ನ ನಾವು ಮಾಡಬಹುದು ಮೊದಲನೇ ಲೆಕ್ಕ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ನೋಡಿ ನಾವು ಒಂದು ಹಝೂಮ್ಸನ್ನು ಮಾಡ್ಕೊಳ್ಳೋಣ ಒಂದು ಹೂಹೆ ಮಾಡ್ಕೊಳ್ಳೋಣ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಅಭಾಗಲಬ್ಧ ಸಂಖ್ಯೆ ಅಂದ್ರೇನು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಭಾಗಲಬ್ಧ ಸಂಖ್ಯೆಯನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲದಿದ್ದರೆ ಅಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಈಗ ಅವ್ರು ಕೇಳಿರೋದು ರೂಟ್ ಐದನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅವರ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ ಮೇಲೆ ನಾವು ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು ಅಂತ ನಮ್ಮ ಊಹೆ ರೂಟ್ ಫೈ ರೂಟ್ ಫೈ ಒಂದು ಪಿ ಬೈ ರೂಪದಲ್ಲಿ ಇರಲಿ ಇಲ್ಲಿ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಈಗ ಪಿ ರೂಟ್ ಫೈ ಅನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ರೂಟ್ ಫೈ ಕ್ಯೂ ಈಕ್ವಲ್ ಟು ಪಿ ಎರಡೂ ಬದಿಯಲ್ಲಿ ವರ್ಗಗೊಳಿಸಿದಾಗ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದಾಗ ನೋಡಿ ರೂಟ್ ಫೈ ಕ್ಯೂ ಓಲ್ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಎರಡು ಬದಿಯಲ್ಲಿ ನಾವು ವರ್ಗಗಳನ್ನ ಮಾಡಿದಾಗ ಇಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಐದು ಇಲ್ಲಿ ಕ್ಯೂ ಇದೆ ಮೇಲ್ಗಡೆ ಪವರ್ ಏನಿಲ್ಲ ಒನ್ ಅಂತ ಒನ್ ಇಂಟು ಟು ಒನ್ ಟು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ರಮೇಯ ಏನು ಹೇಳ್ತದೆ ಈಗ ಫೈ ಕಾಮ ಪಿ ಸ್ಕ್ವೇರ್ ಅನ್ನು ಫೈ ಪಿ ಅನ್ನು ಭಾಗಿಸುತ್ತದೆ ಅಂದರೆ ಫೈವ್ ಪಿ ಸ್ಕ್ವೇರನ್ನು ಪಿ ಸ್ಕ್ವೇರ್ ಭಾಗಿಸುತ್ತದೆ ಈಗ ಭಾಗಿಸಿದಾಗ ಏನಾಯ್ತದೆ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಉಳಿಯೋದು ನಿಮಗೆ ಫೈವ್ ಕ್ಯೂ ಸ್ಕ್ವೇರ್ ಉಳಿತದೆ ಈ ಸ್ವ ಕ್ಯೂ ಸ್ಕ್ವೇರನ್ನು ಫೈವ್ ಎಮ್ ಸ್ಕ್ವೇರ್ ಅಂತ ತಿಳ್ಕೊಂಡ್ರೆ ಇಲ್ಲೂ ಕೂಡ ಫೈ ಕಾಮ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಈಸಿಕ್ವಲ್ ಟು ಫೈ ಪಿಯನ್ನು ಭಾಗಿಸುತ್ತದೆ ಪ್ರಮೇಯ ಒಂದರ ಪ್ರಕಾರ ಆದ್ದರಿಂದ ಫೈ ಕಮ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನವಾಗಿದೆ ಇದು ಫೈವ್ ಆಗಿರ್ಬೋದು ಪಿ ಆಗಿರ್ಬೋದು ಕ್ಯೂ ಆಗಿರ್ಬೋದು ಇದು ಸಾಮಾನ್ಯ ಅಪವರ್ತನ ಆಗಿರೋದ್ರಿಂದ ನಮ್ಮ ಊಹೆಗೆ ವಿರುದ್ಧವಾಗಿದೆ ನಮ್ಮ ಊಹೆಯೇನು ರೂಟ್ ಫೈವ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡ್ಕೊಂಡಿದ್ದೀವಿ ನಮ್ಮ ಊಹೆ ತಪ್ಪು ಆದ್ದರಿಂದ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಫೈ ರೂಟ್ ಫೈವ್ನ ರೂಟ್ ಫೈವ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ತಿಳ್ಕೊಂಡ್ರ ಮಕ್ಳ ನೆಕ್ಸ್ಟು ತ್ರೀ ಪ್ಲಸ್ ಟೂ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಕೂಡ ಅವ್ರು ಕೇಳಿರೋದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿರೋದು ಆದ್ದರಿಂದ ನಾವು ಪುನಃ ಅದೇ ಊಹೆ ಮಾಡ್ಕೊಳ್ಳೋಣ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನೋಡಿ ಅದೇ ರೀತಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ನ ತ್ರೀ ಪ್ಲಸ್ ಟೂ ರೂಟ್ ಫೈವ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಟೂ ರೂಟ್ ಫೈ ಇಸಿಕೊಳ್ಟು ಪಿ ಬೈ ಕ್ಯೂ ಮೈನಸ್ ತ್ರೀ ಕ್ಲಿಯರ ಪುನಃ ಟೂ ರೂಟ್ ಫೈವ್ ಫೈ ಟು ಪಿ ಮೈನಸ್ ಟೂ ಕ್ಯೂ ಬೈ ಟೂ ಕ್ಯೂ ಟೂ ಇಂದ ಪುನಃ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆವಾಗ ಉಳಿಯೋದು ಪಿ ಮೈನಸ್ ಟೂ ಕ್ಯೂ ಬೈ ಟು ಕ್ಯೂ ನೋಡಿ ಈಗ ನೋಡಿ ಇನ್ನು ಮುಂದೆ ಏನು ಮಾಡೋಕ್ಕಾಗಲ್ಲ ಇದು ನಾವು ಪಿ ಬೈ ಕ್ಯೂ ರೂಪಕ್ಕೆ ಬಂತು ಇಲ್ಲಿ ಇನ್ನೂ ಒಂದಿದೆ ರೂಟ್ ಫೈವ್ ಈಕ್ವಲ್ಸ್ ಪಿ ಮೈನಸ್ ಟು ಕ್ಯೂ ಬೈ ಟು ಕ್ಯೂ ನೋಡಿ ಪಿ ಮೈನಸ್ ಟು ಕ್ಯೂ ಬೈ ಟು ಕ್ಯೂ ಪಿ ಬೈ ಕ್ಯೂ ರೂಪದಲ್ಲಿದೆ ನಾವು ಹಿಂದಿನ ಲೆಕ್ಕದಲ್ಲಿ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ನಾವು ಪ್ರೂವ್ ಮಾಡಿದ್ದೀವಿ ಸಾಧಿಸಿದ್ದೀವಿ ನೆನಪಿದೆಯಾ ರೂಟ್ ಫೈ ಒಂದು ಅಭಾಗಲಬ್ಧ ಅಂತ ಸಂಖ್ಯೆ ಪ್ರೂವ್ ಮಾಡಿದ್ದೀವಿ ಗಣಿತದ ಸ್ವರೂಪದ ಪ್ರಕಾರ ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಭಾಗಲಬ್ಧ ಸಂಖ್ಯೆ ಇದು ಸಾಧ್ಯ ಇಲ್ಲ ಇಲ್ಲ ಒಂದು ಪ್ಯೂರಾಗಿ ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಇಲ್ಲ ಪ್ಯೂರಾಗಿ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಬೇಕು ನಾವು ಎರಡನ್ನೂ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಊಹೆಗೆ ತಪ್ಪ ವಿರುದ್ಧವಾಗಿದೆ ನಮ್ಮ ಊಹೆ ಏನು ತ್ರೀ ಪ್ಲಸ್ ಟೂ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಂಡಿದ್ದು ಇಲ್ಲಿ ರೂಟ್ ಫೈವ್ ಅನ್ನೋದು ಅಭಾಗಲಬ್ಧ ಸಂಖ್ಯೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂದರೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಯಾಕೆ ಅಂದರೆ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಯೂ ಇದೆ ಒಂದು ಅಬಾಗಲಬ್ಧ ಸಂಖ್ಯೆನೂ ಇದೆ ಆದ್ದರಿಂದ ತ್ರೀ ಪ್ಲಸ್ ಟು ರೂಟ್ ಟು ರೂಟ್ ಫೈವ್ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಹಿಂಗ್ಲೀಷಲ್ಲಿ ಈರ್್ಯಾಷ್ನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಅಂದರೆ ರ್ಯಾಷ್ನಲ್ ನಂಬರ್ಸ್ ಅಂತ ಸರಿನಾ ಅರ್ಥ ಆಯಿತಾ ಇಂಥ ಕ್ವಶನ್ಗಳನ್ನ ನಾವು ಎಕ್ಸಾಮ್ನಲ್ಲಿ ಎರಡು ಮಾರ್ಕ್ಸ್ಗೆ ನಾವು ಇಂಪಾರ್ಟೆಂಟಾಗಿ ಕೇಳ್ತಾರೆ ಇದನ್ನು ಇಂಥ ಲೆಕ್ಕಗಳನ್ನ ನಾವು ಕಲಿ ಕಲಿಬೇಕಾಗುತ್ತೆ ಮಕ್ಕಳೇ ನೆಕ್ಸ್ಟು ಎಕ್ಸ್ ಎಂಬುದು ಹಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಕ್ಸನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಮತ್ತು ಕ್ಯೂ ಅವಿಭಾಜ್ಯ ಅಪವರ್ತನಗಳು ಟೂ ಪವರ್ ಎನ್ ಇಂಟು ಫೈ ಪವರ್ ಎಂ ರೂಪದಲ್ಲಿರುತ್ತವೆ ಎನ್ ಕಾಮ ಎಂಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಆಗಿವೆ ಈ ಥರಮ್ಗಳನ್ನ ನೆನ್ಪಿಟ್ಕೊಳ್ಳಿ ಸ್ಟೇಟ್ಮೆಂಟ್ ತಿರಮ್ಗಳನ್ನ ನೆನ್ಪಿಟ್ಕೊಳ್ಳಿ ಈ ಸ್ಟೇಟ್ಮೆಂಟ್ಗಳಿಂದಲೇ ನಾವು ಮುಂದಿನ ಲೆಕ್ಕಗಳನ್ನ ನಾವು ಕಲಿಯೋದು ನೆಕ್ಸ್ಟು ಪ್ರಮೇಯ ಎರಡು ಎಕ್ಸಿಸಿಕಲ್ ಟು ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಇಲ್ಲಿ ಕ್ಯೂದ ಅವಿಭಾಜ್ಯ ಕ್ಯೂ ಅಪವರ್ತನಗಳು ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲಿದ್ದು ಎನ್ ಮತ್ತು ಎಂಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಆಗ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ನಾವು ಹಿಂದಿನ ತೆರೆ ಏನಿದೋ ಎಕ್ಸ್ ಯಾವುದೋ ಒಂದು ನಂಬರ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆದರೆ ನಾವು ಅದನ್ನು ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಬಟ್ ಆದರೆ ಇಲ್ಲಿ ಒಂದು ಪಿ ಬೈ ಕ್ಯೂ ರೂಪದಲ್ಲಿ ಸಂಖ್ಯೆಗಳನ್ನು ನಾವು ವ್ಯಕ್ತಪಡಿಸಲು ಸಾಧ್ಯ ಆದರೆ ಅದನ್ನ ನಾವೇನಂತ ಕರಿತೀವಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಮುಂದಿನ ಲೆಕ್ಕಗಳನ್ನ ನಾವು ಮಾಡಿಕೊಂಡು ಹೋಗ್ತೀವಿ ನೆಕ್ಸ್ಟ್ ಪ್ರಮೇಯ ಮೂರು ಎಕ್ಸಿಜಿಕಲ್ ಟು ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಕ್ಯೂದ ದ ಅವಿಭಾಜ್ಯ ಅಪವರ್ತನಗಳು 2 ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲಿ ಇಲ್ಲದೆ ಎನ್ ಮತ್ತು ಎಂಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಆಗ ಎಕ್ಸ್ ಎಂಬುದು ಅಂತ್ಯಗೊಳ್ಳಲು ಅಪವರ್ತನವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಇದೆಲ್ಲ ಅಂದರೆ ಮುಂದೆ ನಾವು ಡಿಸ್ಕಷನ್ ಮಾಡ್ತೀವಿ ಪ್ರತಿಯೊಂದು ಲೆಕ್ಕನೂ ನಾವು ಡಿಸ್ಕಷನ್ ಮಾಡ್ತೀವಿ ಟು ಪವರ್ ಎನ್ ಮತ್ತು ಫೈವ್ ಪವರ್ ಎಮ್ ರೂಪದಲ್ಲಿ ಏನಕ್ಕೆ ಬರಬೇಕು ಯಾಕೆ ನಾವು ಇದೇ ಇದೇ ಟೂ ಪವರ್ ಎನ್ನಲ್ಲೇ ಇರಬೇಕು ಮತ್ತು ಫೈವ್ ಪವರ್ ಎಮ್ ರೂಪದಲ್ಲಿ ಯಾಕೆ ಇರಬೇಕು ಅನ್ನೋದನ್ನು ನಾವು ಮುಂದಿನ ಲೆಕ್ಕಗಳಲ್ಲಿ ನಾವು ನೋಡ್ತೀವಿ ಈಗ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಲೆಕ್ಕಗಳೆಲ್ಲ ಈ ಪ್ರಮೇಯಗಳ ಮೇಲೆ ನಾವು ವರ್ಕೌಟ್ ಮಾಡ್ತಾ ಹೋಗೋಣ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕು ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದವೆಯೇ ಅಥವಾ ಅಂತ್ಯಗೊಳ್ಳಲು ಅಪವರ್ತನವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆಯೇ ತಿಳಿಸಿ ನಾವು ಹೇಳಿದ್ದೀವಿ ಅಂತ್ಯಗೊಳ್ಳುವ ದಶಮಾಂಸ ಪದ್ಧತಿ ಆಗಬೇಕು ಅಂದರೆ ಅದು ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲಿ ಇರಬೇಕು ನೋಡೋಣ ನೋಡಿ ಛೇದವನ್ನು ಅಪವರ್ತಿಸಿದಾಗ ಛೇದವನ್ನು ಅಪವರ್ತಿಸುವುದು ಹೇಗೆ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೀವಿ ತ್ರೀ ಒನ್ ಟೂ ಫೈ ಫೈವಿಂದ ಯಾಕೆಂದರೆ ಎಂಡಿಂಗ್ ನಂಬರ್ ಐದರಿಂದ ಇರೋದ್ರಿಂದ ನಾವು ಐದರಿಂದ ಭಾಗಕರ ಮಾಡೋಣ ಆರೈದ್ಲಿ ಮೂವತ್ತು ಕ್ಯಾರಿ ಒಂದು ಐದೆರಳಿ ಹತ್ತು ಕ್ಯಾರಿ ಎರಡು ಇಪ್ಪತ್ತೈದು ಐದು ಐದ್ಲಿ ಇಪ್ಪತ್ತ ಐದು ಪುನಃ ಐದಿರೋದ್ರಿಂದ ಐದು ಐದೊಂದ್ಲಿ ಕ್ಯಾರಿ ಒಂದು ಹನ್ನೆರಡು ಆಯಿತು ಐದೆರಳಿ ಹತ್ತು ಕ್ಯಾರಿ ಎರಡು ಇಪ್ಪತ್ತೈದಾಯಿತು ಐದು ಐದ್ಲಿ ಇಪ್ಪತ್ತ ಐದು ನೋಡಿ ಪುನಃ ಐದಿರೋದ್ರಿಂದ ಐದು ಐದೆರಳಿ ಹತ್ತು ಕ್ಯಾರಿ ಎರಡು ಇಪ್ಪತ್ತ ಐದು ಐದು ಐದುಲಿ ಇಪ್ಪತ್ತ ಐದು ತ್ರೀ ಒನ್ ಟು ಫೈವ್ ಈಕ್ವಲ್ಸ್ ಅದನ್ನು ಅಪವರ್ತನ ಕ್ರಿಯೆ ಅಂದರೆ ಫೈವ್ ಇಂಟು ಫೈವ್ ಇಂಟು ಫೈವ್ ಇಂಟು ಫೈವ್ ಇಂಟು ಫೈ ಒಂದು ಎರಡು ಮೂರು ನಾಲ್ಕು ಐದು ಇಸ್ ಫೈವ್ ಪವರ್ ಐದು ಅಂದರೆ ನಾವು ಪ್ರಮೇಯದಲ್ಲಿ ಏನು ತಿಳ್ಕೊಂಡೋ ಯಾವುದೇ ಒಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಥವಾ ಅಪ ಅಂತ್ಯಗೊಳ್ಳಲು ಅಪವರ್ತನವಾಗುವ ದಶಮಾಂಶ ವಿಸ್ತರಣೆಯನ್ನು ಹೇಗೆ ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲಿದ್ದರೆ ಮಾತ್ರ ಅವು ಅಂತ್ಯಗಳು ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಅಂತ ತೇರ ಮೇಳಿರೋದ್ರಿಂದ ಇಲ್ಲಿ ಟೂ ಇಲ್ಲ ಟೂ ಇದೆಯಾ ಟೂ ಇಂದ ಯಾವುದೇ ಅಪವರ್ತನ ಕ್ರಿಯೆ ಅಲ್ಲಿ ನಡೆದಿಲ್ಲ ಇಲ್ಲಿ ಅಪವರ್ತನ ಕ್ರಿಯೆ ನಡೆದಿರೋದೆಲ್ಲ ಐದರಿಂದ ಆದ್ದರಿಂದ ಟೂ ಪವರ್ ಜೀರೋ ಇಂಟು ಫೈವ್ ಪವರ್ ಫೈವ್ ಆಗಿರುವುದರಿಂದ ಅಂತ್ಯಗಳು ದಶಮಾಂಶ ವಿಸ್ತರಣೆಯನ್ನು ಮೂರು ಸಾವಿರದ ನೂರ ಇಪ್ಪತ್ತೈದು ಹೊಂದಿದೆ ಅಂತ ಅರ್ಥ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ ಹದಿನೇಳು ಬೈ ಎಂಟು ಈ ಎಂಟನ್ನು ಅಪವರ್ತನ ಕ್ರಿಯೆಗೆ ಒಳಪಡಿಸಿದ್ದಾಗ ಎರಡು ನಾಲ್ಕಲಿ ಎಂಟು ಎರಡು ಎರಡುಲಿ ನಾಲ್ಕು ನೋಡಿ ಇಲ್ಲಿ ಪುನಃ ಎಂಟನ್ನು ಅಪವರ್ತನ ಕ್ರಿಯೆ ಮಾಡಿದಾಗ ಎರಡರಿಂದ ಅದು ಸಂಪೂರ್ಣವಾಗಿ ಭಾಗ ಆಯಿತು ಎರಡರ ಗಾತ್ ಎರಡರ ಮು ಎರಡಕ್ಕೆ ಮೂರು ಪವರ್ ಗಾತಾಂಶ ಗಾತ ಆಯಿತು ಇಲ್ಲಿ ಫೈವಿಂದ ಯಾವುದೇ ಅಪವರ್ತನ ಕ್ರಿಯೆ ನಡೆದಿಲ್ಲ ಆದ್ದರಿಂದ ಟೂ ಪವರ್ ತ್ರೀ ಇಂಟು ಫೈವ್ ಪವರ್ ಝೀರೋ ಆಗಿರುವುದರಿಂದ ಹದಿನೇಳು ಬೈ ಎಂಟು ಅಂತ್ಯಗಳು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಇಲ್ಲಿ ಫೈವ್ ಪವರ್ ಫೈವಿಂದನಾದರೂ ಅಪವರ್ತನ ಕ್ರಿಯೆ ನಡೆದಿರ್ಬೋದು ಅಥವಾ ಟೂ ಇಂದನಾದರೂ ಅಪವರ್ತನ ಕ್ರಿಯೆ ನಡೆದಿರ್ಬೋದು ಆದರೆ ಬೇರೆ ಯಾವುದೇ ನಂಬರಿಂದ ಟೂ ಅಥವಾ ಐದರ ಬಿ ಐದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೇ ನಂಬರಿಂದ ಅದು ಅಪವರ್ತನ ಕ್ರಿಯೆ ನಡೆದಿದ್ದರೆ ಅದು ಅಂತ್ಯಗೊಳ್ಳದ ದಶಮಾಂಶದ ವಿಸ್ತರಣೆಯನ್ನು ಹೊಂದಿರುತ್ತದೆ ಈಗ ಫಾರ್ ಎಕ್ಸಾಂಪಲ್ ಇದನ್ನು ನೋಡೋಣ ಈಗ ನಾವು ಮುಂದಿನ ಲೆಕ್ಕ ನೋಡೋದಾದರೆ ಅರವತ್ತ ನಾಲ್ಕು ಬೈ ನಾನ್ನೂರ ಐವತ್ತೈದು ಛೇದವನ್ನು ಅಪವರ್ತಿಸಿದಾಗ ನಾನ್ನೂರ ಐವತ್ತ ಐದು ಇದನ್ನು ಇಂದ ಮಾಡೋಕ್ಕಾಗಲ್ಲ ಈಗ ಇಂದ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ಒಂದು ತೊಂಬತ್ತೊಂದು ಐದಲಿ ನಾನ್ನೂರ ಐವತ್ತೈದು ಈಗ ತೊಂಬತ್ತೊಂದನ್ನು ನಾವು ಎರಡರಿಂದ ಭಾಗ ಮಾಡೋಕ್ಕಾಗಲ್ಲ ಸಂಪೂರ್ಣವಾಗಿ ಐದರಿಂದನೂ ಭಾಗ ಮಾಡೋಕ್ಕಾಗಲ್ಲ ಆದ್ದರಿಂದ ನಮಗೆ ರೂಲ್ ಇರೋದು ನಮಗೆ ರೂಲ್ ಇರೋದು ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲೇ ಇರಬೇಕು ಇದು ಟೂ ಪವರ್ ಎನ್ ಮತ್ತು ಫೈವ್ ಪವರ್ ಎಮ್ ರೂಪದಲ್ಲಿ ಇಲ್ಲ ಆದ್ದರಿಂದ ಅರುವತ್ತ್ನಾಲ್ಕು ಬೈ ನಾನ್ನೂರ ಐವತ್ತೈದು ಅಂತ್ಯಗೊಳ್ಳದೆ ಅಪವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಆಯಿತಾ ನೆಕ್ಸ್ಟ್ ಕ್ವಶನ್ ಹದಿನೈದು ಬೈ ಒಂದು ಸಾವಿರದ ಆರುನೂರು ಇದನ್ನು ನಾವು ಟೂ ಇಂದ ಮಲ್ಟಿಪ್ಲೈ ಮಾಡಿದರೆ ಟೂ ಇಂದ ಅಪವರ್ತನಗೊಳಿಸಿದ್ರೆ ಟೂ ಏಟ್ ಹಂಡ್ರೆಡ್ ಟೂ ಫೋರ್ ಹಂಡ್ರೆಡ್ ಟೂ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಆಯಿತಾ ನೆಕ್ಸ್ಟ್ ಇಲ್ಲಿಂದ ಫೈವಿಂದ ಟೆನ್ ಫೈ ಟೂಝ ಟೆನ್ ನೋಡಿ ಒನ್ ಟೂ ತ್ರೀ ಫೋ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಟೂ ಪವರ್ ಸಿಕ್ಸ್ ಇಂಟು ಒನ್ ಟು ಫೈ ಪವರ್ ಟು ಇದು ಸಂಪೂರ್ಣವಾಗಿ ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲೇ ಇರುವುದರಿಂದ ಇದು ಹದಿನೈದು ಬೈ ಒಂದು ಸಾವಿರದ ಆರುನೂರು ಅನ್ನುವುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಮುನ್ನೂರ ನಲವತ್ತ ಮೂರು ಇದು ನೋಡಿದ್ರೆ ಗೊತ್ತಾಗುತ್ತೆ ಟೂ ಇಂದನೂ ಡಿವೈಡ್ ಆಗಲ್ಲ ಫೈವಿಂದನೂ ಡಿವೈಡ್ ಆಗೋಲ್ಲ ಸೆವೆನಿಂದ ಡಿವೈಡ್ ಆಗುತ್ತಾ ಬೇರೆ ನಂಬರಿಂದ ಡಿವೈಡ್ ಆದರೆ ಅದು ಯಾವುದೇ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವುದಿಲ್ಲ ಅದೇನಾಗಿರ್ತದೆ ಅಂತೆ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ನಮಗೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರಬೇಕು ಅಂದರೆ ಟೂ ಪವರ್ ಎನ್ ಇಂಟು ಫೈ ಪವರ್ ಎಮ್ ರೂಪದಲ್ಲೇ ಇರಬೇಕು ಆದ್ದರಿಂದ ಇದು ಟೂ ಪವರ್ ಎನ್ ಇಂಟು ಫೈ ಪವರ್ ಎಮ್ ರೂಪದಲ್ಲಿ ಇಲ್ಲದೇ ಇರುವುದರಿಂದ ಇದು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ಇದು ಟೂ ಪವರ್ ತ್ರೀ ಇಂಟು ಫೈವ್ ಪವರ್ ಟು ಇದು ಆಲ್ರೆಡಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಯಾಕೆಂದರೆ ಇದು ಆಲ್ರೆಡಿ ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಂ ರೂಪದಲ್ಲೇ ಇರುವುದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಇದು ನಿಮಗೆ ಡೌಟ್ ಬರ್ಬೋದು ನಿಮಗೆ ಇಲ್ಲಿ ಆಲ್ರೆಡಿ ಛೇದದಲ್ಲಿ ನಿಮಗೆ ಟೂ ಪವರ್ ಎನ್ ಇಂಟು ಫೈ ಪವರ್ ಎಮ್ ರೂಪದಲ್ಲೇ ಒಂದು ಒಂದು ಟರ್ಮ್ ಇದೆ ಇಲ್ಲಿವರೆಗೆ ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ಟರ್ಮ್ ರೂಪದಲ್ಲೇ ಇದೆ ಆದರೆ ಅದರ ಜೊತೆಗೆ ಸೆವೆನ್ ಪವರ್ ಫೈವ್ ಇದೆ ಆದ್ದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವುದಿಲ್ಲ ಆದರೆ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಯಾಕೆ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆನೇ ಹೊಂದಿರಬೇಕು ಅಂದರೆ ಅದು ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲೇ ಇರಬೇಕು ಅದು ಇದನ್ನು ಹೊರತುಪಡಿಸಿ ಮುಂದೆ ಯಾವುದೇ ಅಂಕಿಯಿಂದ ಅದು ಅಪ ಅಪವರ್ತನವಾಗಿಲವಾಗಿರಬಾರದು ಟೂ ಪವರ್ ಎನ್ ಮತ್ತು ಫೈವ್ ಪವರ್ ಎಮ್ ರೂಪದಲ್ಲಿ ಇದ್ದರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಟೂ ಪವರ್ ಎನ್ ಇಂಟು ಫೈವ್ ಪವರ್ ಎಮ್ ರೂಪದಲ್ಲಿ ಇಲ್ಲದೇ ಇದ್ದರೆ ಅದು ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಅಂತ ತೇರಮ್ಗಳನ್ನ ಕಲಿತು ನಾವು ಪ್ರಾಬ್ಲಮ್ಗಳನ್ನ ಕಲ್ತಿದ್ದೀವಿ ಇದಿಷ್ಟು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳ ಮೇಲಿನ ಪ್ರಮೇಯಗಳು ಮತ್ತು ಅದರ ಮೇಲಿನ ಲೆಕ್ಕಗಳು ಇದರಲ್ಲಿ ಯಾವುದೇ ರೀತಿಯ ಪ್ರಮೇಯವನ್ನು ಸಾಧಿಸುವುದಾಗಲಿ ಬೇರೆ ಯಾವುದೇ ಆಗಲಿ ಇರುವುದಿಲ್ಲ ಆ ಪ್ರಮೇಯದ ಸ್ಟೇಟ್ಮೆಂಟನ್ನು ಆಧಾರವಾಗಿಟ್ಟುಕೊಂಡು ನಾವು ಲೆಕ್ಕಗಳನ್ನು ಅಭ್ಯಾಸಿಸಬೇಕು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳನ್ನು ನಾನು ಮಾಡಿರ್ತೀನಿ ಇದರ ಮುಖಾಂತರ ನೀವು ಹಳೆ ಕ್ವಶನ್ ಪೇಪರ್ ಹೋಳ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಿರತಕ್ಕಂಥ ಈ ಚಾಪ್ಟಿಂದ ಬಂದಿರತಕ್ಕಂಥ ಕ್ವಶನ್ಗಳನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ತಯಾರಿಗ ತಯಾರಿಯಾಗಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ದೇವರು ಕರುಣಿಸಲಿ ನಿಮಗೆ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ವತಿಯಿಂದ ಧನ್ಯವಾದಗಳು ಮತ್ತು ಮುಂದಿನ ಎಲ್ಲ ಆನ್ಲೈನ್ ವಿಡಿಯೋಗಳಿಗಾಗಿ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಧನ್ಯವಾದಗಳು ಓಂ ಶ್ರೀ ಸಾಯಿರಾಮ್